ಸಿನಿಮಾ ರಿಲೀಸ್ ಆಗಿ ಎರಡು ವಾರ ಕಳೆದರೂ ಕಾಂತಾರ ಫೀವರ್ ಕಡಿಮೆಯಾಗ್ತಿಲ್ಲ. ಸಿನಿಮಾ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಸಿನಿಮಾ ಬಹಳಷ್ಟು ರಿಪೀಟೆಡ್ ಆಡಿಯನ್ಸ್ ಅನ್ನ ಸಂಪಾದನೆ ಮಾಡಿದೆ. ಹಾಗೆ ಕನ್ನಡ ಭಾಷೆಯಲ್ಲೇ ಗಡಿ ದಾಟಿ ಕಾಂತಾರ ಸದ್ದು ಮಾಡ್ತಿದೆ. ದೇಶ ವಿದೇಶಗಳಿಂದಲೂ ಕನ್ನಡ ಸಿನಿಮಾಗಳತ್ತ ತಿರುಗಿ ನೋಡಲು ಕಾರಣವಾದ ಚಿತ್ರ ಅಂದ್ರೆ ಅದು KGF. ಕಲ್ಲಿದ್ದವನಿಗಿದೆಲ್ಲ ಅಂಟದು ಇಲ್ಲ. ಈಗ KGF 1 ದಾಖಲೆಯನ್ನ ಹಿಂದಿಕ್ಕುತ್ತ ಕಾಂತಾರ ಅನ್ನೋ ಪ್ರಶ್ನೆ ಕೇಳಿ ಬರ್ತದೆ. 2018 ಕನ್ನಡ ಚಿತ್ರರಂಗದ ಬಗ್ಗೆ ಹೊರ ರಾಜ್ಯದವರು ಮಾತನಾಡ್ತಾ ಇದ್ದದ್ದೇ ಅಪರೂಪ. ಆದ್ರೆ KGF ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿತು. ಆ ನಂತರ KGF ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಕೆ ಸಾಧ್ಯವಾಗಿದ್ದು KGF 2 ಚಿತ್ರಕ್ಕೆ ಮಾತ್ರ. ಹೀಗಿರುವಾಗ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಹೊತ್ತು ತಂದ ಚಿತ್ರ ಕಾಂತಾರ. ಕಾಂತಾರ ಗಡಿ ದಾಟಿ ಜನಮನ ಗೆಲ್ತಿದೆ. ಕನ್ನಡದಲ್ಲೇ 100 ಕೋಟಿ ಸನಿಹದಲ್ಲಿರೋ ಕಾಂತಾರ KGF ಬರೆದ ದಾಖಲೆಯನ್ನ ಬ್ರೇಕ್ ಮಾಡುತ್ತೆ ಅಂತಿದ್ದಾರೆ ಸಿನಿ ಪಂಡಿತರು. ಕಾಂತಾರ ಟ್ರೆಂಡ್ ಸೆಟ್ ಮಾಡ್ತಿರೋ ರೀತಿ, ಪರಭಾಷೆಯಲ್ಲಿ ಸೃಷ್ಟಿ ಮಾಡಿಕೊಂಡಿರೋ ಡಿಮ್ಯಾಂಡ್, ಇವುಗಳನ್ನ ನೋಡ್ತಿದ್ರೆ ಈ ಚಿತ್ರದ ವೇಗಕ್ಕೆ ಯಾರಿಂದಲೂ ಬ್ರೇಕ್ ಹಾಕಲು ಸಾಧ್ಯವಿಲ್ಲ. ಸೋ ಕಾಂತಾರ 100 ಕೋಟಿ ಕ್ಲಬ್ ಸೇರೋ ಸನಿಹದಲ್ಲಿದೆ. ಕಾಂತಾರ ಕಲೆಕ್ಷನ್ ಹೀಗೆ ಮುಂದುವರೆದ್ರೆ ಒಟ್ಟಾರೆ ಕಲೆಕ್ಷನ್ ವಿಚಾರದಲ್ಲೂ KGF ರೆಕಾರ್ಡ್ ಬ್ರೇಕ್ ಮಾಡೋ ಸಿನಿಮಾ ಕಾಂತಾರ ಆದ್ರೂ ಅಚ್ಚರಿಯಿಲ್ಲ. ಏನೇ ಆದ್ರೂ ಕಾಂತಾರ ವಿಶ್ವ ಮಟ್ಟದಲ್ಲಿ ಕನ್ನಡಿಗರ ಹೆಮ್ಮೆಯಾಗಲಿದೆ. ಲಿಖಿತ ಗಿರೀಶ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.